ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಎಲ್ಲರಿಗೂ ಕೆ ಎಸ್ ಸಿ ಗೈಡ್ ಯೂಟ್ಯೂಬ್ ಚಾನಲ್ಗೆ. ವೀಕ್ಷಕರೇ, ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು. ಇಲ್ಲಿಂದ ಕಾಲ್ಫಾರ್ಮ್ ಆಗಿರುವಂತಹ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಬಗ್ಗೆ ನಾನು ಪೂರ್ತಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ವೀಕ್ಷಕರು, ಈ ಒಂದು ಉದ್ಯೋಗ ಅಪ್ಲಿಕೇಶನ್ ಹಾಕೋಕ್ಕೆ ನಿಮ್ಗೆ ಆಗಿರಬೇಕಾಗಿರುವಂಥದ್ದು SSLC PUC ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD ಮತ್ತು ITI ಆಗಿದ್ದರೂ, ಡಿಪ್ಲೊಮಾ ಆಗಿದ್ದರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ಸೊ ನಿಮಗೆ ಹೇಗೆ ಅಪ್ಲಿಕೇಶನ್ ಹಾಕೋದು ಮತ್ತು ಎಷ್ಟೆಷ್ಟು ವೇಕೆನ್ಸಿಗಳಿದ್ದಾವೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ ವೀಕ್ಷಕರೇ, ನೀವು ನಮ್ಮ ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡೋಂಥ ಎಲ್ಲ ವೀಡಿಯೋಗಳನ್ನು ಇಟ್ಕೊಂಡು ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನಮ್ಮ ಚಾನಲ್ನ ವಾಟ್ಸಪ್, ಟೆಲಿಗ್ರಾಮ್, ಫೇಸ್ಬುಕ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಅಲ್ಲಿಂದ ಹೋಗಿ ಜಾಯ್ನ್ ಆಗಿ. ಯಾಕಂದರೆ ಕೆಲವೊಂದು ವೀಡಿಯೋ ಮಾಡೋಕ್ಕಾಗದಿರೋಂಥ ನೋಟಿಫಿಕೇಶನ್ಸ್ಗಳನ್ನು ವಾಟ್ಸಪ್, ಟೆಲಿಗ್ರಾಮ್ ಮತ್ತು ಫೇಸ್ಬುಕ್ ಮುಖಾಂತರ ನಿಮಗೆ ಶೇರ್ ಮಾಡ್ತಾ ಇರ್ತೀವಿ. ನೋಡಿ ವೀಕ್ಷಕರೇ, ಇದು SC ST ಅವರಿಗೆ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕಾಗುವಂಥದ್ದು. ಸೊ ಬೇರೆ ಕ್ಯಾಟಗರಿ ಅವರಿಗೆ ಅಪ್ಲಿಕೇಶನ್ ಹಾಕೋ ಹಾಗಿಲ್ಲ. ಮತ್ತು ಏನೇನು ಕ್ವಾಲಿಫಿಕೇಷನ್ ಮತ್ತು ಯಾವ್ಯಾವ ಪೋಸ್ಟ್ ಇರೋದಂದರೆ, ನೋಡಿ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಎರಡು ಪೋಸ್ಟ್ಗಳಿದ್ದಾವೆ ವೀಕ್ಷಕರೇ. ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ ಎಲಿಜಿಬಿಲಿಟಿ ಇರಬೇಕಾಗಿರುವಂಥದ್ದು ಅಸಿಸ್ಟೆಂಟ್ ಪ್ರೊಫೆಸರ್. ನೋಡಿ, ಯಾವ್ಯಾವ ಡಿಪಾರ್ಟ್ಮೆಂಟ್: ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್, ಇನ್ಸ್ಟ್ರೂಮೆಂಟ್ ಟೆಕ್ನಾಲಜಿ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಮೆಕ್ಯಾನಿಕಲ್, ಸಿವಿಲ್ ಮತ್ತು ಎಲೆಕ್ಟ್ರಿಕಲ್, ಇಷ್ಟು ಕೂಡ ನಿಮಗೆ ಡಿಪಾರ್ಟ್ಮೆಂಟ್ಗಳಲ್ಲಿ ಇರುವಂಥದ್ದು ವೇಕೆನ್ಸಿಗಳು ವೀಕ್ಷಕರೇ. ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ನಿಮ್ಮ ಹತ್ರ PhD ಇದ್ದರೆ ಮಾತ್ರ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಪ್ಲಿಕೇಶನ್ ಹಾಕ್ಬೋದು ವೀಕ್ಷಕರೇ. ಜೊತೆಗೆ ನೋಡಿ, MSc ಇನ್ ಮ್ಯಾಥಮೆಟಿಕ್ಸ್ ವಿತ್ PhD ಆಗಿದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಮ್ಯಾಥಮೆಟಿಕ್ಸ್ ಪೋಸ್ಟು, MSc ವಿತ್ ನೆಟ್ ಸ್ಲೆಟ್ ಅಥವಾ PhD ಆಗಿದ್ದರೂ ಕೂಡ ನೀವು ಈ ಒಂದು ಪೋಸ್ಟ್ಗೆ, ಮ್ಯಾಥಮೆಟಿಕ್ಸ್ ಪೋಸ್ಟ್ಗೆ, ಅಸಿಸ್ಟೆಂಟ್ ಪ್ರೊಫೆಸರ್ ಮ್ಯಾಥಮೆಟಿಕ್ಸ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆಯೇ SDA, FDA, ಟೈಪಿಸ್ಟ್, ಗ್ರೂಪ್ ಡಿ ಎಲ್ಲ ಪೋಸ್ಟ್ಗಳಿದ್ದಾವೆ ವೀಕ್ಷಕರೇ. ಈ FDAಗೆ ನೋಡಿ, ಎನಿ ಡಿಗ್ರಿ ಆಗಿದ್ದರೆ ಹಾಕ್ಬೋದು, SDAಗೆ PUC ಪಾಸ್ ಆಗಿದ್ದರೆ ಹಾಕ್ಬೋದು. ಹಾಗೆಯೇ ಟೈಪಿಸ್ಟ್ ಕೋರ್ಸ್ಗೆ ನಿಮಗೆ PUC ವಿತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಸೀನಿಯರ್ ಟೈಪಿಂಗ್ ಪಾಸ್ ಆಗಿರಬೇಕಾಗತ್ತೆ. ಹಾಗೆಯೇ ಗ್ರೂಪ್ ಡಿ ಪೋಸ್ಟ್ಗೆ SSLC ಆಗಿದ್ದರೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ಸ್ಟ್ರಕ್ಟರ್ ಪೋಸ್ಟ್ಗೆ ನೋಡಿ ವೀಕ್ಷಕರೇ, ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಡಿಪ್ಲೊಮಾ ಆಗಿದ್ದು, ಜೊತೆಗೆ 3 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಇನ್ಸ್ಟ್ರಕ್ಟರ್ ಪೋಸ್ಟ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂದರೆ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕ್. ಇನ್ಸ್ಟ್ರಕ್ಟರ್ ಪೋಸ್ಟ್ಗೆ 3 ಡಿಪಾರ್ಟ್ಮೆಂಟ್ಗಳಿದ್ದಾವೆ ವೀಕ್ಷಕರೇ. ಹಾಗೆಯೇ ನಿಮಗೆ ನೋಡಿ, ನೆಕ್ಸ್ಟ್ ಮೆಕ್ಯಾನಿಕ್ ಪೋಸ್ಟ್ಗಳಿಗೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಿಲಿಟಿ ಆಗಿರುವಂಥದ್ದು ನೋಡಿ ವೀಕ್ಷರೇ. SSLC ವಿತ್ ITI ಆಗಿದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಇದೆ ಅನ್ನೋದಕ್ಕೆ ನೋಡಿ, ಸಿವಿಲ್, ಮೆಕ್ಯಾನಿಕಲ್, ಇನ್ಸ್ಟ್ರೂಮೆಂಟ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಇಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ನಿಮಗೆ ಮೆಕ್ಯಾನಿಕ್ ಪೋಸ್ಟ್ ಖಾಲಿದ್ದಾವೆ. ಇಷ್ಟು ಕೂಡ ವೀಕ್ಷಕರು ನಿಮಗೆ ಇರುವಂಥ ವೇಕೆನ್ಸಿಗಳು ಮತ್ತು ಇಲ್ಲಿ ರೆಸ್ಪೆಕ್ಟಿವ್ ವೇಕೆನ್ಸಿಗಳಿದ್ದಾವೆ, ನೀವು ನೋಡ್ಬೋದು. ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಏನು ಮಾಡಬೇಕಂದ್ರೆ ನೋಡಿ, ₹500 ಅಪ್ಲಿಕೇಶನ್ ಫೀಸ್ ಇದೆ. DD ತೊಗೋಬೇಕಾಗುತ್ತೆ ನೀವು. ಯಾರ ಹೆಸರಲ್ಲಿ? ನನ್ನ ದ ಪ್ರಿನ್ಸಿಪಲ್ ಆಫ್ ಡಾಕ್ಟರ್ AIT. ಈ ಒಂದು ಇದರಲ್ಲಿ DD ತೊಗೊಂಡು ನೀವು ಈ ಒಂದು ಅಡ್ರೆಸ್ಗೆ DD ತೊಗೊಂಡು, ಈ DDನ ನೀವು ಕಾಲೇಜ್ಗೆ ಹೋಗಿ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಅಪ್ಲಿಕೇಶನನ್ನು ನೀವು ಇಶ್ಯೂ ಮಾಡ್ಕೋಬೇಕಾಗತ್ತೆ. ಆ ಅಪ್ಲಿಕೇಶನ್ನ 26/3/2003 ಫಿಲ್ ಮಾಡಿ ಅವರಿಗೆ ಕೊಡಬೇಕಾಗತ್ತೆ ವೀಕ್ಷಕರೇ. ಅದಾದ ನಂತರ ನಿಮಗೆ ಅವರು ನಿಮ್ಮ ಮೇಲ್ ಮತ್ತು ಮೊಬೈಲ್ ಮೂಲಕ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು. ಇಷ್ಟು ಕೂಡ ನಿಮಗೆ ಈ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂಥ ವೀಕ್ಷಕರೇ. ಇನ್ನು ನೋಡಿ, ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಕಾಲೇಜಲ್ಲೇ ಸಿಗುತ್ತೆ. ಆದರೆ ನಿಮಗೆ ಅಪ್ಲಿಕೇಶನ್ನು ನಾನು ಒಂದು ಫಾರ್ಮೆಟನ್ನು ಕೂಡ ನನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಆದರೆ DDನ ನೀವು ಮೊದಲೇ ಕೊಡಬೇಕಾ ಅಥವಾ ಅಪ್ಲಿಕೇಶನ್ ಜೊತೆಗೆ ಕೊಟ್ಟರೆ ಆಗತ್ತಾ ಅಂತ ಹೇಳಿ ನೀವು ಈ ಒಂದು ನಂಬರ್ಗೆ ಫೋನ್ ಮಾಡಿ ಕೇಳ್ಕೋಬೇಕಾಗುತ್ತೆ. ನಿಮಗೆ ನಂಬರು ಕೂಡ ತಿಳಿಸ್ಕೊಡ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕಾಲೇಜಿಗೆ ಕಾಲ್ ಮಾಡಿ ನಿಮಗೆ DD ಜೊತೆಗೆ ಅಥವಾ ಪೋಸ್ಟ್ ಮಾಡಿದ್ರೆ ಆಗತ್ತಾ ಅಂಥೇಳಿ ನೀವು ಕೇಳ್ಕೋಬೇಕಾಗುತ್ತೆ. ಇಲ್ಲಾಂದರೆ ಬೈ ಹ್ಯಾಂಡ್ ಕೊಡಬೇಕಂದ್ರೆ ಬಂದು ಕೊಡಬೇಕಾಗತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಇದು ಅಪ್ಲಿಕೇಶನು. ಏನು ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ಕೇಳ್ಕೋಬೇಕಾಗುತ್ತೆ. ನಾವು ಯಾವ ರೀತಿಯಲ್ಲಿ ನಿಮಗೆ ಫಸ್ಟೇ ಕೊಟ್ಟರೆ ಆಗುತ್ತಾ ಅಥವಾ ನಿಮಗೆ ಅಪ್ಲಿಕೇಶನ್ ಜೊತೆಗೆ ಕೊಡಬೇಕಾಗತ್ತೆ ಅಂತೇಳಿ ಈ ಅಪ್ಲಿಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಷ್ಟು ಕೂಡ ನಿಮಗೆ ಈ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂಥ ವಿಷಯಕ್ಕೆ ಏನಾದರೂ ಡೌಟ್ಸ್ಗಳಿದ್ದರೆ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ 100% ನಿಮಗೆ ಆನ್ಸರ್ ಮಾಡ್ತೇನೆ. ಇವತ್ತಿಗೆ ಇಷ್ಟು, ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.